ಶಿವರಾಮ್ ಸರ್ ಆರೋಗ್ಯ ಈಗ ಸದ್ಯಕ್ಕೆ ಚಿಕಿತ್ಸೆ ಪಡಿತಾ ಇದ್ದಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಹಲವಾರು ಕೆಲವು ಮಾಧ್ಯಮಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಸುಳ್ಳು ಸುಳ್ಳಿ ಸುದ್ದಿ ಬಿತ್ತರಿಸ್ತಾ ಇದ್ದಾರೆ ಅವರು ವಿಧಿವೇಶರಾಗಿದ್ದಾರೆ ಮತ್ತೊಂದು ಮತ್ತೊಂದು ಹೇಳಿ ಇಡೀ ರಾಜ್ಯ ತುಂಬ ನಿನ್ನೆಯಿಂದ ಇಷ್ಟೊಂದು ಸಮುದಾಯದ ಬಂಧುಗಳು ಊಟ ತಿಂಡಿ ನೀರು ಇಲ್ದೇ ಕಾಯ್ತಾ ಇದ್ದಾರೆ ಅವ್ರು ಶುಭವಾಗಲಿ ಒಳ್ಳೆ ಆರೋಗ್ಯವಂತರಾಗಿ ಚೇತರಿಸ್ಕೊಂಡು ಹೊರಗಡೆ ಬರಲಿ ಅಂತ ಈ ನಡುವೆ ರಾಜ್ಯಾದ್ಯಂತ ಇವರು ಅವರು ಹೆಸರು ತಪ್ಪು ಮಾಹಿತಿಯನ್ನು ಪ್ರಸಾರ ಮಾಡಿ ಅವ್ರಿಗೆ ಇಲ್ಲದಂಥ ಮಾಹಿತಿ ಕೊಡ್ತಾ ಇದ್ದಾರೆ ಆದ ಕಾರಣ ಮಾಧ್ಯಮದವರು ಯಾರು ಇದನ್ನು ಬಿತ್ತರಿಸಿದರೆ ದಯವಿಟ್ಟು ನಾಡಿನ ಜನತೆಗೆ ಸತ್ಯವಾದ ಮಾಹಿತಿಯನ್ನು ತಲುಪಿಸಿ ಅಂತ ಸ್ಪಷ್ಟೀಕರಣ ಕೊಡಿ ಅಂದ್ಬಿಟ್ಟು ತಮ್ಮಲ್ಲಿ ಕೇಳಿದಾಗ ಚಿಕಿತ್ಸೆಗೆ ಖಂಡಿತವಾಗ್ಲೂ ಚಿಕಿತ್ಸೆಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇದ್ದಾರೆ ಆರೋಗ್ಯ ಎಲ್ಲ ಉತ್ತಮ ಚಿಕಿತ್ಸೆ ನಡೀತಾ ಈಗ ಚಿಕಿತ್ಸೆ ಮಾಹಿತಿ ನಡೀತಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಮಾಹಿತಿ ಇದೆ ಅದರ ನಡುವೆ ನಮಗೂ ಇದೆ ಅಂತ ಸರ್ ಫ್ಯಾಮಿಲಿ ಅವರು ಇಲ್ಲೇ ಇದ್ದಾರೆ ಡಾಕ್ಟರ್ನ ಅಲ್ಲ 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 ಡಾಕ್ಟರ್ ಬಂದಿ ಮಾಹಿತಿ ಕೊಡುವಂತದ್ದು ಸದ್ಯಕ್ಕಿಲ್ಲ ಫ್ಯಾಮಿಲಿಯವ್ರ ಇದಾರ ಈಗ ಯಾರಾದ್ರೂ ವಿ ಐ ಪಿಸ್ ಹಾಸ್ಪಿಟಲ್ ಗೆ ಅಡ್ಮಿಟ್ ಆದ್ರೆ ಅವ್ರ ಆರೋಗ್ಯ ಸ್ಥಿತಿ ಹೆಂಗಿದೆ ಅಂತಕ್ಕಂಥದ್ದು ಒಂದು ಹೆಲ್ತ್ ಬುಲೆಟಿನ್ ಮೂಲಕ ಅಪ್ಡೇಟ್ ಮಾಡ್ತಾರೆ ಹೌದು ಯಾರೇ ಸೆಲೆಬ್ರಿಟಿ ಅಡ್ಮಿಟ್ ಆದ್ರೂ ಅಷ್ಟೇ ಹಾ ನಿನ್ನಿಂದನು ಯಾಕೆ ಒಂದು ಹೆಲ್ತ್ ಪ್ಲೇಟಿನ್ ಬಿಟ್ಟಿಲ್ಲ ಅಂತ ಅಲ್ಲ ಅಲ್ಲ ಅಲಾ ನಿನ್ನೆನೂ ನೀವು ಬಂದಾಗ ಮಾಧ್ಯಮದವ್ರು ನಾವು ಅವ್ರ ಏನ್ ನಡೀತಾ ಇದೆ ಅಂತ ನಾವಲ್ಲ ಅದು ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅವ್ರು ಈಗ ಫ್ಯಾಮಿಲಿ ಒಬ್ರಿಗೆ ಅಷ್ಟಲ್ಲ ನಿಮಿಷ ಸರ್ ಮಾಧ್ಯಮಕ್ಕೆ ಮಾಧ್ಯಮಕ್ಕೆ ನಂದೊಂದು ಮನವಿ ಇದೆ ಈ ರಾಜ್ಯ ಕಂಡಂತ ಅಪ್ರತಿಮ ನಾಯಕರು ಶ್ರೀ ಶಿವರಾಮರವರ ಆರೋಗ್ಯ ಏರುಪೇರಾಗಿರೋದು ಖಂಡಿತ ರಾಜ್ಯದ ಜನತೆಗೆ ಒಂದು ತಲ್ಲಣವಾಗಿದೆ ಈಗಾಗಲೇ ಯಡಿಯೂರಪ್ಪನವರಾಗಿರ್ಬೋದು ಸೋಮಣ್ಣವರಾಗಿರ್ಬೋದು ಇದರ ವಿಚಾರವಾಗಿ ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ ಈ ಚೇತರಿಕೆ ಆಗ್ತಾ ಇದೆ ಅನ್ನೋದು ಒಂದು ಕಡೆ ನಡೀತಾ ಇದೆ ಪ್ರಯತ್ನಗಳು ಪಡ್ತಾ ಇದ್ದಾರೆ ಮಿಕ್ಕಿದ್ದು ಭಗವಂತನ ಇಚ್ಛೆ ಎಲ್ಲ ರಾಜ್ಯದ ನಮ್ಮ ಬಂಧುಗಳಿರ್ಬೋದು ಅವರ ಅಭಿಮಾನಿಗಳಿರ್ಬೋದು ಅವರ ಹಿತೈಷಿಗಳಿರ್ಬೋದು ಮಾಧ್ಯಮ ಮಿತ್ರರು ಬಿತ್ತರಿಸುವಂಥದ್ದು ಕೆಲವೊಂದು ಮಾಧ್ಯಮದಲ್ಲಿ ಈಗಾಗಲೇ ಹೇಳಿದ್ದಾರೆ ಬಿತ್ತರಿಸೋದು ತಪ್ಪು ಇನ್ನೂ ಸರ್ ಸೋಷಿಯಲ್ ಮೀಡಿಯಾ ಅಂತೇಳಿ ಓಕೆ ಸೋಷಿಯಲ್ ಮೀಡಿಯಾ ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಬಿತ್ತರಿಸಿರೋದಕ್ಕೆ ಅಣ್ಣನ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟು ರಾಜ್ಯದ ಜನತೆ ಮತ್ತು ಅಭಿಮಾನಿಗಳಿಗೆ ಮುಂದಿನ ಒಂದು ಅಪ್ಡೇಟನ್ನು ದಿನಗಳಲ್ಲಿ ಈ ಕ್ಷಣಗಳಲ್ಲಿ ಕೊಡ್ತೀವಿ ಅಂತ ನಾವು ಮುಖ್ಯವಾಗಿ ತಿಳ್ಸಕ್ಕೆ ಇಷ್ಟಪಡ್ತೀವಿ ನಾನು ಮೈಕೋ ನಾಗರಾಜ್ ಅಂತ ಹೇಳಿ ಛಲವಾದಿ ಮಹಾಸಭಾದ ರಾಜ್ಯ ಖಜಾಂಚೆ ನಿಮ್ಮ ಪರವಾಗಿ